ನಮಸ್ತೆ ಫ್ರೆಂಡ್ಸ್ ಮತ್ತೊಮ್ಮೆ ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಬನ್ನಿ ಈ ವಿಡಿಯೋದಲ್ಲಿ ಮಾದಾರ ಚೆನ್ನಯ್ಯ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಮಾದಾರ ಚೆನ್ನಯ್ಯನಿಗೆ ಕುಲತಿಲಕ ಶ್ರೀ ಶಿವಶರಣ ಎನ್ನುವಂತಹ ಬಿರುದುಗಳು ಕೂಡ ಇದೆ ಮಾದಾರ ಚೆನ್ನಯ್ಯನ ಜೀವನ ಚರಿತ್ರೆ ಅಥವಾ ಮಾದಾರ ಚೆನ್ನಯ್ಯನ ಕವಿ ಪರಿಚಯವನ್ನು ನೋಡೋಣ ಶರಣರು ಹನ್ನೆರಡನೇ ಶತಮಾನದಲ್ಲಿ ನಡೆಸಿದ ಸಾಮಾಜಿಕ ಆಂದೋಲನ ಭಾರತದ ಚರಿತ್ರೆಯಲ್ಲಿಯೇ ಅಪೂರ್ವವಾದದ್ದು ಮಾದಾರ ಚೆನ್ನಯ್ಯ ಬಸವ ಪೂರ್ವ ಯುಗದ ಶರಣ ಅವನ ಜೀವನದ ವಿವರಗಳು ನಮಗೆ ಅತ್ಯಲ್ಪವಾಗಿ ದೊರೆತಿವೆ ದೊರೆತಿರುವ ವಿವರಗಳ ಪ್ರಕಾರ ಮಾದಾರ ಚೆನ್ನಯ್ಯ ಬಸವಣ್ಣನವರಿಗಿಂತಲೂ ಹಿರಿಯರಾದಂತಹ ಜೇಡರ ದಾಸಿಮಯ್ಯ ಡೋಹರ ಕಕ್ಕಯ್ಯ ಇವರ ತಿಳಿದು ತಿಳಿದುಬಂದಿದೆ ಮಾದಾರ ಚೆನ್ನಯ್ಯ ಒಬ್ಬ ಗುಪ್ತ ಭಕ್ತ ಆದರೆ ಅವನ ಭಕ್ತಿ ಮಾತ್ರ ಉತ್ಕಟವಾಗಿತ್ತು ಅವನು ಹುಟ್ಟಿದ್ದು ಮಾದಾರ ಕುಲದಲ್ಲಿ ಆದರೆ ದೇವನುಲಿತನಾಥನಾಗಿದ್ದರಿಂದ ಶ್ರೇಷ್ಠ ಕುಲಜನಾಗಿದ್ದನು ಮಾದಾರ ಚೆನ್ನಯ್ಯನು ಪರಮಾತ್ಮನಿಗೆ ತನ್ನನ್ನು ತಾನು ಸಂಪೂರ್ಣವಾಗಿಯೂ ಇಡಿಯಾಗಿಯೂ ಅರ್ಪಿಸಿಕೊಂಡಿದ್ದನು ಅಂತೆಯೇ ಅವನು ಮಹಾಭಕ್ತನು ಕೂಡ ಆಗಿದ್ದ ಇವರು ಸುಮಾರು ಹತ್ತು ವಚನಗಳನ್ನು ರಚಿ ರಚಿಸಿರುವುದಾಗಿ ನಮಗೆ ದೊರಕಿದ್ದು ಅವು ಎಲ್ಲವೂ ಕೂಡ ತುಂಬ ಮಹತ್ವವಾಗಿವೆ ಮತ್ತು ಅವನು ಉಳಿದ ವಚನಕಾರರಂತೆ ತನ್ನ ಇಷ್ಟ ದೈವವನ್ನು ವಚನಾಂಕಿತವನ್ನಾಗಿ ಮಾಡಿಕೊಳ್ಳದೆ ತನ್ನ ಮಾದಾರ ಕುಲವೃತ್ತಿಯ ಕೈಯುಳಿ ಕತ್ತಿ ಅಡಿಗುಂಟ ಕಡಿಯಾಗಬೇಡ ನಿಜಾತ್ಮ ರಾಮರಾಮನ ಎಂಬ ಅಂಕಿತವನ್ನು ಬಳಸಿದ್ದಾನೆ ಇನ್ನು ಬಸವಣ್ಣನವರು ಮಾದಾರ ಚೆನ್ನಯ್ಯನ ಬಗ್ಗೆ ಈ ರೀತಿಯಾಗಿ ತಮ್ಮ ಪೂಜ್ಯ ಭಾವನೆಯನ್ನು ವ್ಯಕ್ತಪಡಿಸಿದ್ದಾರೆ ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ ಬೊಪ್ಪನು ನಮ್ಮ ಡೋಹರ ಕಕ್ಕಯ್ಯ ಎಂದು ಹೇಳುವುದರ ಮೂಲಕ ಬಸವಣ್ಣನವರು ಮಾದಾರ ಚೆನ್ನಯ್ಯನ ಕುರಿತು ತಮ್ಮ ಪೂಜ್ಯ ಭಾವನೆಯನ್ನು ವ್ಯಕ್ತಪಡಿಸಿದ್ದಾರೆ ಮಾದಾರ ಚೆನ್ನಯ್ಯನಿಗೆ ಕುಲ ತಿಲಕನೆಂದು ಕೂಡ ಕೀರ್ತಿಸಿದ್ದಾರೆ ಅಷ್ಟೇ ಅಲ್ಲ ಬಸವಣ್ಣನವರು ತಮ್ಮ ವಚನಗಳಲ್ಲಿ ಮಾದಾರ ಚೆನ್ನಯ್ಯನ ನಡೆನುಡಿಗಳ ಸಾಮರಸ್ಯವನ್ನು ಹೀಗೆ ವರ್ ವರ್ಣಿಸ್ತಾನೆ ಚೆನ್ನಯ್ಯನ ನಡೆ ಚೆನ್ನ ನುಡಿ ಚೆನ್ನ ಎಲ್ಲಿ ನೋಡಿದಡೆ ಚೆನ್ನ ಸಮರ್ಥ ಪ್ರಥಮರೊಳಗೆ ಚೆನ್ನ ಪುರಾತನರೊಳಗೆ ಚೆನ್ನ ಸವಿದು ನೋಡು ಅಂಬಲಿ ರುಚಿಯಾಗಿತ್ತೆಂದು ಭಗವಂತನಿಂದ ಅನುಗ್ರಹಿತನಾದ ಭಗವಂತನ ಪ್ರೀತಿಗೆ ಪಾತ್ರನಾದಂತಹ ಭಕ್ತ ಪರಮಾತ್ಮ ಜೀವ ಜಂತುಗಳಾದಿಯಾಗಿ ಸಸ್ಯ ಪ್ರಾಣಿಗಳನ್ನು ಮೊದಲು ಮಾಡಿ ಇಡೀ ಮಾನವ ಜನಾಂಗವನ್ನೇ ಪ್ರೀತಿಸುತ್ತಾನೆ ಆದರೆ ಆತನ ವಿಶೇಷ ಪ್ರೀತಿ ಭಕ್ತರಿಗೆ ಮೀಸಲು ಅದರಲ್ಲೂ ಚೆನ್ನಯ್ಯನಂತಹ ಮಹಾಭಕ್ತನ ಮೇಲೆ ಮಿಗಿಲಾದ ಪ್ರೀತಿ ಇರುವುದೇನೋ ಸುಳ್ಳಲ್ಲ ಇನ್ನು ಜಗತ್ತಿನಲ್ಲಿ ಅನೇಕ ಥರದ ಭಕ್ತರು ಇದ್ದಾರೆ ಆದರೆ ಬಹಳಷ್ಟು ಜನ ತೋರಿಕೆಯ ಭಕ್ತರು ಪ್ರದರ್ಶನ ಪ್ರಿಯರು ಮಂತ್ರಕ್ಕಿಂತ ಹೂಗಳೆ ಹೆಚ್ಚೆನ್ನುವಂತೆ ಭಕ್ತಿಗಿಂತ ಹೆಚ್ಚಾಗಿ ಭಗವಂತನ ಹೆಸರಿನಲ್ಲಿ ನೇಮ ವ್ರತಗಳನ್ನು ಆಚರಿಸುವವರೇ ಅಧಿಕ ಜನ ಅವರಿಗೆ ಅರಿವು ಆಚರಣೆಗಳಿಗಿಂತ ನೇಮಗಳೇ ಮುಖ್ಯ ನೇಮಗಳಿಂದ ಪರಮಾತ್ಮನನ್ನು ಸುಪ್ರೀತಗೊಳ್ಳು ಪರಮಾತ್ಮನೂ ಸುಪ್ರೀತಗೊಳ್ಳುವುದಿಲ್ಲ ಆ ನೇಮಗಳ ಹಿಂದಿನ ನಿಷ್ಠೆ ಶ್ರದ್ಧೆಗಳೇ ಅವನನ್ನು ಒಲಿಸಬಲ್ಲವು ಇನ್ನು ಒಂದು ಹೆಜ್ಜೆ ಮುಂದೆ ಹೋಗಿ ಬಸವಣ್ಣನವರು ಹೀಗೆ ಹೇಳ್ತಾರೆ ವೇದ ಶಾಸ್ತ್ರ ಪುರಾಣ ಆಗಮ ತರ್ಕಗಳೆಲ್ಲ ಮಾತರ ಚೆನ್ನಯ್ಯನ ಭಕ್ತಿ ಪಾರವದಿಂದ ನಡುಗಲಾರಂಭಿಸಿದವು ಅದರಲ್ಲೂ ಬಡವನಾದ ಆದರೆ ಭಕ್ತಿಯಿಂದ ಅತ್ಯಧಿಕ ಶ್ರೀಮಂತ ಶುಭ ಭಕ್ತನಾದ ಚೆನ್ನಯ್ಯನ ಗುಣಗಾನ ಮಾಡಿದ್ದಾರೆ ಹರಿಹರ ಕವಿಯಂತೂ ಚೆನ್ನಯ್ಯನ ವ್ಯಕ್ತಿತ್ವ ಚಿತ್ರಿಸ ಹೋಗಿ ಒಂದು ಸುಂದರ ರಗಳೆಯನ್ನೇ ಬರೆದಿದ್ದಾನೆ ಭಕ್ತಿ ರಸದಲ್ಲಿ ಅದ್ದಿ ಇದೆ ಮಾದಾರ ಚೆನ್ನಯ್ಯನ ಅದ್ಭುತ ವ್ಯಕ್ತಿತ್ವ ಇನ್ನು ಮಾದಾರ ಚೆನ್ನಯ್ಯ ಸಾಧಾರಣ ಹುಲ್ಲು ಕೊಯ್ಯುವ ವೃತ್ತಿ ಕೈಗೊಂಡಿದ್ದಂತಹ ವ್ಯಕ್ತಿ ಕಾಣಲು ಅವನು ಉಳಿದ ಕಬಾಡಿಗಳಂತೆಯೇ ಕಾಣ್ತಾ ಇದ್ದ ಆದರೆ ಅವನ ನಿಲುವೇ ಬೇರೆ ವ್ಯಕ್ತಿತ್ವವೇ ಬೇರೆಯಾಗಿತ್ತು ಚೆನ್ನಯ್ಯನಿಗೆ ತನುವೆ ಚೋಳ ನಿರಾಳಮನ ಲಿಂಗದಿ ಮೇಳ ನೋಡಿದರೆ ಅವನೊಬ್ಬ ಚೋಳ ದೋ ದೇಶದ ಪ್ರಜೆ ಮನಸ್ಸು ನಿರ್ಮಲ ಮನಸ್ಸು ದಿನದ ಹನ್ನೆರಡು ದಿನ ಹನ್ನೆರಡು ತಾಸು ಕೂಡಾನನು ರಾತ್ರಿಯ ತಾಸುಗಳೆಲ್ಲ ಅವನ ಮನಸ್ಸು ಲಿಂಗದಲ್ಲೇ ಲೀನವಾಗಿತ್ತು ಬಹಿರಂಗದಲ್ಲಿ ಅವನೊಬ್ಬ ಮಾದಾರ ಕುಲದಲ್ಲಿ ಹುಟ್ಟಿದ ಮನುಷ್ಯ ಆದರೆ ಅಂತರಂಗದಲ್ಲಿ ಗುಪ್ತರಾಗಿ ದೃಢ ಭಕ್ತಿಯ ಮಹೇಶ್ವರನಾಗಿದ್ದ ಆತನ ಭಕ್ತಿಯ ಹಿರಿಮೆಯನ ಹರಿಹರ ಕವಿ ಹೀಗೆ ವರ್ಣಿಸುತ್ತಾನೆ ಮಾದಾರ ಚೆನ್ನಯ್ಯನಲ್ಲಿ ಭಕ್ತಿ ರಹಸ್ಯವಾಗಿ ಅಡಗಿದೆ ಹೊರಗೆ ಸಾಮಾನ್ಯ ಮನುಷ್ಯ ಜನ್ಮ ಹೊತ್ತು ಸಾಮಾನ್ಯವಾಗಿ ಕಾಣುತ್ತಾನೆ ಒಳಗೆ ಅಂತಃಕರಣದಲ್ಲಿ ಜೀವನ್ಮುಕ್ತಿಯ ಸ್ಥಿತಿ ಬಹಿರಂಗದಲ್ಲಿ ಬಹ ಭವ ಬಂಧನದಲ್ಲಿ ಸಿಕ್ಕಿ ತೊಳಲಾಡುವ ಜೀವಿ ಇದು ಮಾದಾರ ಚೆನ್ನಯ್ಯನ ಗುಪ್ತ ಭಕ್ತಿಯ ಪರಿಯಾದರೆ ಅವನ ಲಿಂಗಾರ್ಚನೆಯ ವೈಭವವನ್ನು ಹರಿಹರ ಕವಿಯು ಬಾಯಿ ಹರಿಹರ ಕವಿಯ ಬಾಯಿಂದಲೇ ಕೇಳಬೇಕು ಎಲ್ಲಿನಲ್ಲಿ ತೈಲ ಒಡಗಿದಂತೆ ಕಟ್ಟಿಗೆಯಲ್ಲಿ ಅಗ್ನಿ ಕಾಣದಿರುವಂತೆ ನೆಲದ ಮರೆಯ ನಿಧಿಯಂತೆ ಹೆರವರು ಹರಿಯದಂತೆ ಅವನು ತನ್ನೊಳಗೆ ತಾನು ಲಿಂಗಾರ್ಚನೆಯಲ್ಲಿ ತೊಡಗಿರುತ್ತಿದ್ದ ಮೇಲೆ ನೋಡಿದರೆ ಆತ ಉಳಿದವರಂತೆ ಕಾನನದಲ್ಲಿ ಹುಲ್ಲು ಕೊಯ್ದು ಹೊರೆ ಕಟ್ಟಿ ಚೋಳರಾಜನ ಅಶ್ವಶಾಲೆಗೆ ಹೊಯ್ಯುವ ಕುಲಧರ್ಮದಲ್ಲಿ ಮಗ್ನನಾಗಿರುತ್ತಿದ್ದ ಅಂತರಂಗದಲ್ಲಿ ಧ್ಯಾನದಲ್ಲಿ ಅವನು ವ್ಯಸ್ತನಾಗಿರುತ್ತಿದ್ದ ಇದು ಭೂತೇಶ್ವರನಾದ ಶಿವನಿಗೆ ಕೌತುಕವಾಗಿ ಕಾಣುತ್ತಿದ್ದರೆ ಉಳಿದ ಮಾನವರಿಗೆ ಹೇಗೆ ಕಾಣುತ್ತಿತ್ತು ಎಂಬುದು ವರ್ಣಿಸುವುದು ಅಸಾಧ್ಯ ಚೆನ್ನಯ್ಯನದು ಭಗವಂತನಿಗೆ ಸಂಪೂರ್ಣವಾಗಿ ಸಮರ್ಪಿತವಾದ ಜೀವನವಾಗಿತ್ತು ಆಧ್ಯಾತ್ಮ ಜೀವನದಲ್ಲಿ ಸಮರ್ಪಣೆಗೆ ಮಿಗಿಲಾದ ಸ್ಥಾನ ಇದೆ ಸಮರ್ಪಣೆ ಎಂದರೆ ಭಗವಂತನಿಗೆ ಫಲ ಪುಷ್ಪಗಳ ಅರ್ಪಣೆ ಅಲ್ಲ ಭಕ್ತನ ತನು ಮನಗಳ ಅರ್ಪಣೆ ಮಾತ್ರವಲ್ಲ ನಿಜವಾದ ಸಮರ್ಪಣೆಯೆಂದರೆ ಮಾದಾರ ಚೆನ್ನಯ್ಯನ ಸಮರ್ಪಣೆಯಾಗಿತ್ತು ಹುಲ್ಲು ಕೊಯ್ಯುವ ತನ್ನ ಕಾಯಕದಲ್ಲಿ ತೊಡಗಿದಾಗ ಚೆನ್ನಯ್ಯ ಪರಮಾತ್ಮನಿಗೆ ಅಂತರಂಗದಲ್ಲಿ ಪೂಜೆ ಸಲ್ಲಿಸುತ್ತಿದ್ದ ನಂತರ ಹುಲ್ಲಿನ ಹೊರೆ ಕಟ್ಟಿದ ನಂತರ ಕಾವೇರಿಯ ತೀರದ ಮಲ್ಲಿಗೆಯ ಮಂಟಪದ ಕೆಳಗೆ ನುಣ್ಣಗಿನ ಮಳಲಲ್ಲಿ ಒಂದು ಕಟ್ಟೆ ಕಟ್ಟಿ ತಳಿರು ಹಾಸನ ಹಾಸಿ ಲಿಂಗ ಪೂಜೆಗೆ ಕೂಡುತ್ತಿದ್ದನು ಆತನ ಲಿಂಗ ಪೂಜೆಯನ್ನು ಏನೆಂದು ವರ್ಣಿಸಬೇಕು ಲಿಂಗ ಪೂಜೆಯಲ್ಲಿ ತೊಡಗಿದಾಗ ಆರ್ಥ ಭಾವದಿಂದ ಕರೆಯುವನು ಶಿವನು ಅವನ ದೃಷ್ಟಿಯಲ್ಲಿ ಏಕೈಕ ಬಂಧುವಾಗಿದ್ದಾನೆ ಕಾರುಣ್ಯ ರಸದ ಸಿಂಧುವಾಗಿದ್ದಾನೆ ಅವನನ್ನು ಏಕನಿಷ್ಠೆಯಿಂದ ಗುರುವೇ ಸದ್ಗುರುವೇ ವರಗುರುವೇ ಮತ್ತೆ ಭಕ್ತರ ಮನದ ಸರ್ವಾಂಗನೇ ಎಂದು ಅವನು ಹಲುಪರಿಯುತ್ತಾನೆ ಕೂಡಲೇ ಸಜ್ಜೆಯಿಂದ ಲಿಂಗವನ ಹೊರ ತೆಗೆದು ಅಸ್ತದ ಮೇಲೆ ಇರಿಸಿಕೊಂಡು ಅದರ ಮೇಲೆ ಅಗ್ಗವಣಿ ಎರೆಯುವನು ಮಲ್ಲಿಗೆ ಹೂಗಳನ್ನು ಭಕ್ತಿಯಿಂದ ಲಿಂಗಕ್ಕೆ ಅರ್ಪಿಸುವನು ಲಿಂಗದ ಜೊತೆ ಮಾತನಾಡುತ್ತಾ ತನ್ನ ಮಾನವನ್ನೆಲ್ಲ ಬಿಚ್ಚಿಡುವನು ತನ್ನ ಮನಸ್ಸಿನ ಮಾತುಗಳೆಲ್ಲವನ್ನು ಕೂಡ ಬಿಚ್ಚಿಡುವನು ಹಾಡುತ್ತಾ ಕುಣಿಯುತ್ತಾ ರೋಮಾಂಚಿತನಾಗಿ ಫಲಪುತ್ರ ಪುಷ್ ಫಲ ಪತ್ರ ಪುಷ್ಪಗಳನ್ನು ಲಿಂಗಕ್ಕೆ ಅರ್ಪಿಸಿ ಮದವೇರಿ ನಿಲ್ಲುವನು ಮಾತನಾಡುತ್ತಾ ಗದ ಗದಿಸಿ ನಡುಗುತ್ತಾ ಬೆವರುತ್ತಾ ಎಡಬುತ್ತಾ ನಡಗುತ್ತಾ ತನ್ನ ಭಕ್ತಿ ಭಕ್ತಿಭಾವವನ್ನೆಲ್ಲ ಲಿಂಗಕ್ಕರ್ಪಿಸುವನು ಆತನ ಕಣ್ಣುಗಳಲ್ಲಿ ಆಗ ತುಂಬಿರುವುದು ಲಿಂಗಮೂರ್ತಿಯೇ ಆತನ ಮಾತಿನಲ್ಲಿ ತುಂಬಿರುವುದು ಲಿಂಗದ ಕೀರ್ತಿಯೇ ಚಿತ್ತದಲ್ಲಿ ತುಂಬಿರುವುದು ಲಿಂಗ ಪ್ರೀತಿಯೇ ಈ ರೀತಿ ಲಿಂಗ ಪೂಜೆಯನ್ನು ತೃಪ್ತಿಯಾಗುವಂತೆ ಮಾಡಿ ನಂತರ ತನ್ನ ಸಹೋದ್ಯೋಗಿಗಳೊಂದಿಗೆ ಹುಲ್ಲು ಹೊತ್ತು ಚೋಳರಾಜನ ಅಶ್ವಾಲಯಕ್ಕೆ ಬಂದು ಅಲ್ಲಿ ಹುಲ್ಲು ಹೊರೆ ಒಪ್ಪಿಸಿ ಮನೆಗೆ ಬರುತ್ತಿದ್ದನು ಇನ್ನು ಚೆನ್ನಯ್ಯನ ಪತ್ನಿಯ ಬಗ್ಗೆ ಹೇಳೋದಾದರೆ ಚೆನ್ನಯ್ಯನ ಪತ್ನಿ ಅಂಬಲಿ ಮಾಡಿ ಅವನಿಗಾಗಿ ಕಾಯುತ್ತಾ ಕುಳಿತಿರುತ್ತಿದ್ದಳು ಅದೆಂಥ ಸಿಹಿಯಾದ ಅಂಬಲಿಯದು ಆ ಅಂಬಲಿಯಲ್ಲಿ ಚೆನ್ನಯ್ಯ ತನ್ನ ಭಕ್ತಿ ರಸವನ್ನು ದಾರೆ ಏರಿಯುವನು ನಂತರ ಅದನ್ನು ಭಾವದಿಂದ ಶಿವನಿಗೆ ಅರ್ಪಿಸುವನು ಆಗ ಚೆನ್ನಯ್ಯನ ಮನೆಯಲ್ಲಿ ಸಿದ್ಧವಾದ ಅಂಬಲಿಯ ರುಚಿಗೆ ಶಿವನ ಬಾಯಲ್ಲಿಯೇ ನೀರೂರುತ್ತದೆ ಎಂದರೆ ಸಾಮಾನ್ಯ ಜನರ ಪಾಡೇನು ಚೆನ್ನಯ್ಯನ ದಿನಚರಿ ಈ ರೀತಿ ಅರವತ್ತು ವರ್ಷಗಳ ಕಾಲ ನಡೆಯುತ್ತೆ ಅವನ ಗುಪ್ತ ಭಕ್ತಿ ಯಾರಿಗೂ ಕೂಡ ತಿಳಿಯುವುದಿಲ್ಲ ಲೋಕದ ಕಣ್ಣಿಗೆ ಅವನೊಬ್ಬ ಮಾದಾರ ಜಾತಿಯ ಕೂಲಿಕಾರ ಹುಲ್ಲುಮಾರಿ ಹೊಟ್ಟೆ ತುಂಬಿಸಿಕೊಳ್ಳುವ ಬಡವ ಅವನು ಈ ರೀತಿ ಲೋಕದ ಕಣ್ಣಿಗೆ ಅಪರಿಚಿತನಾಗಿ ಉಳಿಯಬಾರದೆಂದು ಪರಮಾತ್ಮ ಸಂಕಲ್ಪಿಸಿದ್ದ ಪರಮಾತ್ಮನ ಈ ಸಂಕಲ್ಪದ ಹಿಂದೆ ಎರಡು ಉದ್ದೇಶಗಳಿದ್ದವು ಒಂದು ಚೆನ್ನಯ್ಯನ ಭಕ್ತಿಯ ಔನ್ನತ್ಯ ಎಲ್ಲರಿಗೂ ತಿಳಿಯಬೇಕು ಇನ್ನೊಂದು ಉದ್ದೇಶ ಭಿನ್ನವಾಗಿತ್ತು ಶಿವನ ಇನ್ನೊಬ್ಬ ಕರಿ ಚೋಳ ಅವನು ಎಲ್ಲಾ ಸುಖ ಸಮೃದ್ಧಿಯಿಂದ ಬೀಗಿದ ಭಕ್ತ ದಿನನಿತ್ಯವೂ ಆತನು ಶಿವ ಮಂದಿರಕ್ಕೆ ಪಂಚಪಕ್ವಾನಗಳನ್ನು ಶಿವನಿಗೆ ನೈವೇದ್ಯ ಮಾಡುತ್ತಿದ್ದ ಶಿವನ ಮುಂದೆ ಪಂಚಪಕ್ವಾನಗಳ ಎಡೆಯಿಟ್ಟು ದೂರ ಸರಿಯುವನು ಆಗ ಶಿವನು ಕರಿಕಾಳ ಚೋಳ ಪಂಚ ಪಂಚಪಕ್ವಾನಗಳನ್ನು ಭಂಜಿಸುವನು ಇದು ಬಹುಕಾಲದಿಂದ ಬಂದಂತಹ ರೂಢಿ ಆದರೆ ಇತ್ತೀಚೆಗೆ ಕರಿಕಾಳ ಚೋಳನ ಮನಸ್ಸಿನಲ್ಲಿ ಒಂದು ಭಾವ ಮೂಡುತ್ತೆ ತಾನೇನೋ ದಿನವೂ ಶಿವನಿಗೆ ಎಡೆ ಅರ್ಪಿಸುತ್ತಿದ್ದೇನೆ ತನ್ನ ನಂತರ ಶಿವನಿಗೆ ಎಡೆ ತೊರೆಸುವವರಾರು ಎಂಬ ಅಹಂಕಾರ ಮೂಡುತ್ತೆ ಚೋಳ ಮಹಾರಾಜನ ಅಹಂಭಾವ ನಾಶವು ಶಿವನ ಇನ್ನೊಂದು ಉದ್ದೇಶವಾಗುತ್ತೆ ಅಂದು ಎಂದಿನಂತೆ ಬೆಳಗಾಗುತ್ತೆ ಶಿವ ಚೆನ್ನಯ್ಯನ ಮನೆಯಲ್ಲಿ ಪ್ರತ್ಯಕ್ಷನಾಗ್ತಾನೆ ಕೊಂಡೆನೇನೆಂಬೆ ನಾಮ್ ಚೆನ್ನಯ್ಯನೊಂದಾಗಿ ಉಂಡನ ಭವಂ ಸ್ವರ್ಗ ಮೃತ್ಯಕ್ಕೆ ಹೊರತಾಗಿ ಒಂದು ಸುರಿಯೊಳಗೆ ಕೈ ಒಂದುದೆ ಶಿವಹನಂ ಮುಂದೆ ಸವಿ ಸವಿದರ್ಪಿದ ಅದಕ್ಕಿಲ್ಲ ಘನ ಪದಮಂ ಎಂದುಕೊಂಡನ ಶಿವನು ಅಂದರೆ ಅಂದು ಬೆಳಗ್ಗೆ ಚೆನ್ನಯ್ಯನು ಶಿವನ ಎದುರಿಗೆ ಅಂಬಲಿಯ ಬಟ್ಟಲನ್ನು ಇಡುತ್ತಾನೆ ತನಗೆ ಸಿಹಿಯಾದ ಅಂಬಲಿಯುಣಿಸಿದ ಚೆನ್ನಯ್ಯನಿಗೆ ಶಿವ ಪದವಿಯನ್ನು ಕೊಡಬೇಕೆಂದು ಭಕ್ತವತ್ಸಲನಾದ ಶಿವನು ಸಂಕಲ್ಪಿಸಿದನು ಇದು ಚೆನ್ನಯ್ಯನ ಮನೆಯ ದೃಶ್ಯವಾದರೆ ಇನ್ನೊಂದು ದೃಶ್ಯ ಚೋಳನ ಸಾನ್ನಿಧ್ಯದಲ್ಲಿ ನಡೆಯುತ್ತೆ ಚೋಳ ಎಂದಿನಂತೆ ದೇವಾಲಯಕ್ಕೆ ಬಂದು ಅಲ್ಲಿ ಪಂಚ ಪಕ್ವಾನ್ಗಳನ್ನೆಲ್ಲ ಶಿವನ ಮುಂದೆ ಏರಿಸಿದ ಮತ್ತೆ ದಿನದಂತೆ ಶಿವನು ತನ್ನ ಪಕ್ವಾನ್ನಗಳನ್ನು ಸ್ವೀಕರಿಸಿದನು ಇಲ್ಲವೋ ಎಂಬುದನ್ನು ಮತ್ತೆ ಮತ್ತೆ ಬಂದು ನೋಡಿದ ಚೇ ಅಂದು ಪರಮಾತ್ಮ ಮಹಿಮಾ ಮಹಿಮಾಶಾಲಿಯಾದ ಶಿವ ತನ್ನ ಪಕ್ವಾನ ಮುಟ್ಟಲೇ ಇಲ್ಲ ಕರಿಕಾಲ ಚೋಳನಿಗೆ ಆಘಾತವಾಗುತ್ತೆ ಅದೇ ಕ್ಷಣದಲ್ಲಿಯೇ ಅವನು ತನ್ನ ಶಿರ ಕಡಿದುಕೊಳ್ಳಲು ಮುಂದಾಗ್ತಾನೆ ಶಿವ ಚೋಳನಿಗೆ ಸೈರೈಸು ಸೈರೈಸು ಎಂದು ಹಳಪೆಯಿರುತ್ತಾನೆ ಇಂದು ಚೆನ್ನಯ್ಯನ ಕುಟೀರದಲ್ಲಿ ಅಂಬಲಿ ತುಂಬ ಚೆನ್ನಾಗಿತ್ತು ಅದನ್ನು ಬಹಳ ಸುರಿದು ಬಿಟ್ಟ ಅಂತೆಯೇ ನಿನ್ನ ದಿವ್ಯಾನ ಉಣ್ಣಲಿಲ್ಲ ಬೇರೆ ಭಾವಿಸಬೇಡ ಅಂತ ಹೇಳ್ತಾನೆ ಈ ಮಾತನ್ನ ಕೇಳಿದ ಕೂಡಲೇ ಕರಿಕಾಳ ಚೋಳ ಒಂದೇ ಸಮನೆ ತೋರಿ ಚಂದ್ರಮೌಳಿಯ ಭಕ್ತ ಚನ್ನನಂ ತೋರಿರೆ ಅಂತ ಬೇಡ್ಕೊಳ್ತಾನೆ ಷಡ್ವರ್ಗ ಕರ್ಣನಂ ಚನ್ನನಂ ತೋರಿರು ಚನ್ನನಂ ತೋರಿ ಎನ್ನಂ ಕಾಯ್ದುಕೊಳ್ಳಿರೆ ಚೆನ್ನಯ್ಯನನ್ನ ನಿರ್ಧರ ಅರುಹಿರೆ ಚೆನ್ನಯ್ಯ ನಿರ್ಪ ಗುಡಿ ಇದೆ ಎಂದು ತೋರಿರೆ ಭಕ್ತನ ಭಕ್ತನನ್ನು ತೋರಿರೆ ಎನ್ನುತ್ತಾ ಕರಿಕಾಳ ಚೋಳನ ಆಲಾಪ ಮನ ಮುಡಿಯುವಂತೆ ಇದೆ ಶಿವನ ಭಕ್ತಿಯ ಹಾಳ ನಮಗೆ ಅಲ್ಲಿ ಗೋಚರವಾಗುತ್ತದೆ ಕೊನೆಗೆ ಊರೆಲ್ಲ ಹುಡುಕಿ ಮಾದಾರ ಕೇರಿಯಲ್ಲಿದ್ದ ಚೆನ್ನಯ್ಯನ ಕುಟೀರಕ್ಕೆ ಬಂದ ಆ ಸನ್ನಿವೇಶವನ್ನು ಹರಿಹರ ಬ ಹರಿಹರ ಕವಿ ತನ್ನ ವಚನದ ಮೂಲಕ ವಿವರಿಸ್ತಾನೆ ಕರಿಕಾಳ ಚೋಳ ಭಕ್ತಿಯೆಂಬ ಕಸ ಬರಿಗೆಯಿಂದ ಗುಡಿಸಿದ ಚೆನ್ನಯ್ಯನ ಗುಡಿಸಲನ್ನ ಕಂಡ ಮುಕ್ತಿ ಅಲ್ಲಿ ಕಾಲು ಚಾಚಿ ಕುಳಿತಿದ್ದದನ್ನು ಕಂಡ ಮೈಯಲ್ಲೆಲ್ಲ ಪುಳಕಗಳೆದ್ದವು ಕುಣಿಯುತ್ತಾ ಮಣೆಯುತ್ತಾ ಮೇಲಿನ ವಸ್ತ್ರ ಕೆಳಗೆ ಬೀಳುತ್ತಾ ಎನ್ನೊಡೆಯ ನಿಹನೆ ಎನ್ನುತ್ತಾ ಕೊನೆಯದಾಗಿ ಚೋಳ ತನ್ನ ಸರ್ವಾಂಗಗಳನ್ನೆಲ್ಲ ಚೆನ್ನಯ್ಯನ ಪಾದಾರವಿಂದದಲ್ಲಿ ಇಡಹಿದ ಇಲ್ಲಿ ಮಾತು ಮೂಕವಾಗುತ್ತದೆ ಭಾವ ಶೂನ್ಯವಾಗುತ್ತದೆ ರಾಜನಾದರೇನಂತೆ ಆತನ ಮುಕುಟ ಭಕ್ತನ ಅಗ್ರಿಯಲ್ಲಿ ಬೀಳಲೇಬೇಕು ಇದು ಶಿವನ ಸಂಕಲ್ಪವಲ್ಲದೆ ಮತ್ತಿನ್ನೇನು ಈ ನಾಟಕೀಯ ಸಂದರ್ಭವನ್ನು ಒಂದು ಊಹಿಸಬೇಕು ಆಗ ಗೊತ್ತಾಗುತ್ತದೆ ಹೇಗೆ ರಾಜನ ಮುಕುಟ ಭಕ್ತನ ಪಾದದಲ್ಲಿ ಬಿದ್ದು ಹೊರಡಾಳುತ್ತಿದ್ದನೆಂಬುದನ್ನು ಚೆನ್ನಯ್ಯ ಗಾಬರಿಯಾದ ಎಷ್ಟು ಗಾಬರಿಯಾದನೆಂದರೆ ಅವನ ಬಾಯಿಂದ ಮಾತುಗಳೇ ಹೊರಡದೆ ಹಲ್ಲೆ ಉಳಿದವು ಏನಿದು ದೊರೆಗಳೇ ಕುಲಹೀನಾದ ನನಗೆ ಸೂರ್ಯ ಕುಲೋತ್ಪನ್ನ ಸಾರ್ವಭೌಮರು ಕಾಲಿಗೆ ಬೀಳಬೇಕೆ ಎನ್ನುತ್ತ ಹರಿಹರ ಕವಿ ತನ್ನ ವಚನದಲ್ಲಿ ಹೇಳ್ತಾನೆ ಆ ಒಂದು ಸಂದರ್ಭವನ್ನು ಸರ್ವಜ್ಞನ ಮಾತಿನಂತೆ ದೇವನೊಲಿದಾತನೇ ಜಾತ ಅದೇ ಮಾತನ ಹರಿಹರ ಕವಿ ಕೂಡ ಇಲ್ಲಿ ಮತ್ತೆ ಮರುನುಡಿಯುತ್ತಾನೆ ಆ ಮಾತು ಶಾಶ್ವತ ಸತ್ಯ ದೇವನೊಲ್ದ ಕುಲಂ ಸತ್ಕುಲಂ ಎಂತ ಮಾಣಿಕ್ಯದಂತಹ ಮಾತು ಆ ಮಾತನ್ನು ಅನ್ವಯಿಸಿದರೆ ಜಾತಿಯ ಭೂತವೇ ಉಳಿಯುವುದಿಲ್ಲ ಯಾರನ್ನ ಪರಮಾತ್ಮ ಒಲೆ ಒಲಿಯುತ್ತಾನೆಯೇ ಅವನೇ ಸತ್ಕುಲ ಪ್ರಸೂತನು ಆ ದೃಷ್ಟಿಯಿಂದ ಚೆನ್ನಯ್ಯನಂತಹ ಸತ್ಕುಲ ಪ್ರದೀಪ ಮತ್ತು ಬನಿಲ್ಲ ಅಂದೆಯೇ ಬಸವಣ್ಣನವರು ಚೆನ್ನಯ್ಯನನ್ನು ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯನೆಂದು ಬಿಗಿದಪ್ಪಿದ್ದಾರೆ ಬಹಳಷ್ಟು ಮಂದಿ ಭಕ್ತರು ಪ್ರಸಿದ್ಧಿಗಾಗಿ ಹಾತೊರೆಯುತ್ತಾರೆ ಆದರೆ ಮಾದರ ಚೆನ್ನಯ್ಯ ಪ್ರಸಿದ್ಧಿಗಾಗಿ ಹಂಬಲಿಸಿದವನಲ್ಲ ಹೆಸರಿಗಾಗಿ ಹಾತೊರೆದ ಆತರು ತೊರೆದವನಲ್ಲ ಆ ರೀತಿ ಮಾದರ ಚೆನ್ನಯ್ಯ ತನ್ನ ಸತ್ಯ ಶುದ್ಧ ಕಾಯಕದಿಂದ ಶಿವನ ಮೇಲಿನ ತನ್ನ ಅಪಾರ ಭಕ್ತಿಯಿಂದ ಹೆಸರುವಾಸಿಯಾಗಿದ್ದನು ಮಾದರ ಚೆನ್ನಯ್ಯ ಶುಭ ಮಹಾಶುಭ ಭಕ್ತ ಆತನ ಭಕ್ತಿ ಗುಪ್ತ ಭಕ್ತಿಯಾಗಿತ್ತು ಅವನು ತನ್ನ ಉತ್ಕಟ ಭಕ್ತಿಯಿಂದ ಶಿವನನ್ನು ಒಲಿಸಿಕೊಂಡ ಸುಧಾಮ ಅರಕು ಹರಿವೆಯಲ್ಲಿ ಕಟ್ಟಿಕೊಂಡು ತಂದ ಒಣ ಹವಲೈಕೆಯಿಂದ ಶ್ರೀಕೃಷ್ಣ ಸಂಪ್ರೀತನಾದ ಅದೇ ರೀತಿ ಮಾದರ ತನ್ನ ಗುಡಿಸಿಲಿನ ಹಂಬಲಿಯಿಂದ ಶಿವನನ್ನು ಒಲಿಸಿಕೊಂಡ ಪರಮಾತ್ಮ ಒಲಿಯಬೇಕಾದರೆ ಭಕ್ತಿ ಮುಖ್ಯವೇ ಹೊರತು ಭಕ್ತನ ಜಾತಿ ಮತ ಪಂಥ ಅಥವಾ ಸಾಮಾಜಿಕ ಅಂತಸ್ತು ಮುಖ್ಯವಲ್ಲ ಶ್ರೀಮಂತಿಕೆ ಬಡತನ ಮುಖ್ಯವಲ್ಲವೆಂಬುದನ್ನು ಮತ್ತೊಮ್ಮೆ ಸ್ಪಷ್ಟಗೊಳಿಸುತ್ತದೆ ಮಾದಾರ ಚೆನ್ನಯ್ಯ ತನ್ನ ಮಿಗಿಲಾದ ಭಕ್ತಿಯಿಂದ ಮುಂದಿನ ಶರಣ ಸಂಕುಲಕ್ಕೆ ಅಂದರೆ ಬಸವಣ್ಣಾದಿ ಶರಣರಿಗೆ ಮಾದರಿಯಾಗಿದ್ದಾನೆ ವಚನಗಳ ರಚನೆಯಲ್ಲಿ ಆದರ್ಶ ಪ್ರಾಯನಾಗಿದ್ದಾನೆ ಮಾದಾರ ಚೆನ್ನಯ್ಯನದು ಗುಪ್ತ ಭಕ್ತಿ ಪರಮಾತ್ಮನ ಕುರಿತು ಪ್ರಾಮಾಣಿಕ ನಿಷ್ಠೆಯಿಂದ ಏಚುಪೇಚುಗಳಿಲ್ಲದೆ ಮುಗ್ಧ ನಿಲುವಿನಿಂದ ಭಗವಂತನಿಗೆ ತನ್ನನ್ನು ತಾನು ಒಂದಿಷ್ಟು ಹಿಂಜರಿಯದೆ ಸಮರ್ಪಣೆ ಮಾಡಿದ ರೀತಿಯಿಂದ ಬಸವ ಪೂರ್ವ ಯುಗದ ಶರಣರಲ್ಲಿಯೇ ಚೆನ್ನಯ್ಯ ಅಗ್ರಗಣ್ಯನಾಗಿದ್ದಾನೆ ಭಕ್ತಿಗೆ ಶ್ರೀಮಂತಿಕೆಯಾಗಲಿ ಕುಲದ ಹಿನ್ನೆಲೆಯಾದ ಆಗಲಿ ಪಾಂಡಿತ್ಯದ ಬೆಂಬಲವಾಗಲಿ ಬೇಕಾಗಿಲ್ಲ ಅಂತೆಯೇ ಚೆನ್ನಯ್ಯ ಮಾದಾರ ಕುಲದಲ್ಲಿ ಹುಟ್ಟಿದರೂ ಸಮಾಜದಲ್ಲಿ ಅತ್ಯಂತ ಕೀಲು ಎಣಿಸುವ ಹುಲ್ಲು ಹೊರೆ ಹೊತ್ತು ಮಾರಾಟ ಮಾಡುವ ವೃತ್ತಿ ಕೈಗೊಂಡಿದ್ದರು ಬಡವನಾಗಿ ಪರಮಾತ್ಮನಿಗೆ ದಿವ್ಯಾನ್ನದ ನೈವೇದ್ಯ ಅರ್ಪಿಸಲು ಅಸಮರ್ಥನಾದರೂ ಪರಮಾತ್ಮನ ಒಲಿಮಿಗೆ ಪಾತ್ರನಾಗಿದ್ದಾನೆ ಭಕ್ತಿಯ ಪಾರಮ್ಯ ಮಾದರ ಚನಯ್ಯನ ವ್ಯಕ್ತಿತ್ವದ ಒಂದು ಭಾಗವಾದರೆ ಅವನ ವಚನ ರಚನೆ ಮನುಚಾದ ವೈಚಾರಿಕತೆಗೆ ಮಾದರಿಯಾಗಿದೆ ಮಾನವ ಮಾನವರಲ್ಲಿ ಜಾತಿ ಭೇದವಾಗಲಿ ಕುಲಭೇದವಾಗಲಿ ಇಲ್ಲವೆಂಬುದನ್ನು ತಮ್ಮ ಸೂಕ್ಷ್ಮವಾಗಿ ಎಂಬುದನ್ನು ತುಂಬ ಸೂಕ್ಷ್ಮವಾಗಿ ವಿಶ್ಲೇಷಿಸಿ ವಚನಗಳನ್ನು ಕೂಡ ರಚನೆ ಮಾಡಿದ್ದಾನೆ ಇದಾಗಿದೆ ಕುಲತಿಲಕ ಶ್ರೀ ಶಿವಚರಣ ಮಾದಾರ ಚೆನ್ನಯ್ಯ ಅವರ ಕವಿ ಪರಿಚಯ ಅಥವಾ ಮಾದಾರ ಚೆನ್ನಯ್ಯನ ಜೀವನ ಚರಿತ್ರೆ ಧನ್ಯವಾದಗಳು